ಸತತವಾಗಿ ಮೂರು ದಿನಗಳಿಂದ ಬೆಳಗಾವಿ ಜಿಲ್ಲಾದ್ಯಂತ ಬೀಳುತ್ತಿರುವ ಭಾರಿ ಮಳೆಗೆ ಇಡೀ ಜಿಲ್ಲೆಯ ಜನರ ಜೀವನವೇ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ಜಿಲ್ಲೆಯ ಹಲವಾರು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ ಜಿಲ್ಲೆಯ ಮಲಪ್ರಭಾ ನದಿಯಲ್ಲಿ ನೀರು ಹರಿವು ಹೆಚ್ಚಾಗಿದೆ. ದಿನೇ ದಿನೇ ಕ್ಷಣಕ್ಷಣಕ್ಕೂ ಮಲಪ್ರಭೆಯಲ್ಲಿ ನೀರು ಏರುತ್ತಿದೆ. ಇದರಿಂದಾಗಿ ಬೆಳಗಾವಿಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಬಳಿಯ ಬೆಂಗಳೂರು ಮತ್ತು ಪೂನಾ ರಾಷ್ಟ್ರೀಯ ಹೆದ್ದಾರಿ NH4 ಬಳಿ ಇರುವ ಅಕ್ಕಪಕ್ಕದ ಸರ್ವಿಸ್ ರಸ್ತೆಗಳು ನೀರಿನಿಂದ ತುಂಬಿಕೊಂಡು ಹೊಳೆಯಂತೆ ಹರಿಯುತ್ತಿವೆ. ಇದರಿಂದಾಗಿ ಹಳೆ ಸೇತುವೆ ಮುಳುಗಡೆಯಾಗಿದೆ. ಅತಿವೃಷ್ಟಿ ಪರಿಣಾಮದಿಂದಾಗಿ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಉಕ್ಕಿ ಹರಿಯುತ್ತಿರುವ ನೀರು ನದಿಪಾತ್ರ ಸೇರಿದಂತೆ ಸಮೀಪದ ನದಿ ತೀರದ ಹೊಲಗದ್ದೆಗಳಲ್ಲಿ ನೀರು ಆವರಿಸಿಕೊಂಡಿದ್ದು ಪ್ರವಾಹದ ಜೊತೆಗೆ ಬೆಳೆಹಾನಿ ಆತಂಕ ಕೂಡ ಉದ್ಭವಿಸಿದೆ. ಈಗಾಗಲೇ ನದಿ ತೀರದ ನಿವಾಸಿಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದ್ದು ನದಿಯ ತಟ್ಟದಲ್ಲಿರುವ ಶರಣೆ ಗಂಗಾಂಬಿಕಾ ಐಕ್ಯ ಮಂಟಪದ ಸುತ್ತಲೂ ನದಿ ನೀರು ಸುತ್ತುವರೆದಿದೆ. ಅಶ್ವಥ್ ಲಕ್ಷ್ಮಿ ನರಸಿಂಹ ದೇವಸ್ಥಾನಕ್ಕೂ ನೀರು ನುಗ್ಗುವ ಸಾಧ್ಯತೆ ಹೆಚ್ಚಿದೆ. ಈ ಬಾರಿ ಮಳೆ ಅಬ್ಬರಕ್ಕೆ ಹಳ್ಳಕೊಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಎಂಕೆ ಹುಬ್ಬಳ್ಳಿಯ ಅಮರಾಪುರ ಸಂಚಾರ ಸೇತುವೆ ಮುಳುಗಡೆಯಾಗಿ ಸ್ಥಗಿತಗೊಂಡಿದ್ದು ಎಂಕೆ ಹುಬ್ಬಳ್ಳಿ ಖಾನಾಪುರ ರಸ್ತೆ ಸೇತುವೆ ಬಳಿಯೂ ರಸ್ತೆಗೆ ಹಳ್ಳದ ನೀರು ನುಗ್ಗಿ ಬರುತ್ತಿದೆ. ಮಳೆಯ ಪ್ರಮಾಣ ಹೀಗೆ ಏರಿದರೆ ಇಲ್ಲಿನ ಸಂಚಾರ ಸ್ಥಗಿತವಾಗಲಿದೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ನದಿ ತೀರದ ಜನರನ್ನು ಸ್ಥಳಾಂತರಿಸಲು ಕಂದಾಯ ಇಲಾಖೆ ಮುಂದಾಗಿದ್ದು ನಿವಾಸಿಗಳು ಮನೆಯಲ್ಲಿರುವ ವಸ್ತು ದನಕರುಗಳನ್ನು ಬೇರೆಡೆ ಒಯ್ಯುತ್ತಿರುವ ದೃಶ್ಯಗಳು ಕಂಡುಬಂದವು. ಬ್ಯೂರೋ ರಿಪೋರ್ಟ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.